ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರಾಡಿ ಹಾಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಇಲ್ಲಿವರೆಗೂ ದ್ವಾದಶ ಲಗ್ನದ ಮೇಷದಿಂದ ಮೀನದವರೆಗೂ ನಾವು ಉಗಾದಿ ಭವಿಷ್ಯದ ಬಗ್ಗೆ ಒಂದು ಸಣ್ಣ ಒಂದು ಪಕ್ಷಿ ನೋಟ ಡಿಸ್ಕಸ್ ಮಾಡಿದ್ವಿ ಹಾಗೆ ಅದರಲ್ಲಿ ಎರಡು ಗ್ರಹಗಳನ್ನ ನಾವು ವಿಶ್ಲೇಷಣೆ ಮಾಡಿಲ್ಲ ಯಾಕೆಂದರೆ ಈ ಕೇತುಗಳಿಗೆ ತನ್ನದೇ ಆದಂಥ ಸ್ವಂತ ಯಾವುದಾದ್ರು ರಾಶಿ ಅಂತ ಯಾವುದೂ ಇಲ್ಲ ಯಾವ ರಾಶಿಲಿ ಕೂತ್ಕೊಳ್ತಾರೆ ಆ ರಾಶಿಯ ಒಂದು ವಿಚಾರ ನಾವು ಇಲ್ಲಿ ಹೇಳ್ತೀವಿ ಸೊ ಈ ಪ್ರಕಾರವಾಗಿ ಒಂದು ಚಾರ್ಟ್ ತೆಗೆಯೋಣ ಹೇಗಿದೆ ಅಂತ ಒಂಬತ್ತನೇ ತಾರೀಕು ಇರ್ತಕ್ಕಂಥ ಯುಗಾದಿ ವರ್ಷದ ಹೊಸ ವರ್ಷದ ಹಾದಿ ಬರ್ತಕ್ಕಂಥದ್ದು ಹೇಗಿರುತ್ತೆ ಯುಗದ ಆದಿ ಅಂತ ಕರೀತಾರೆ ಸೊ ಹಾಗೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ರಾಹುಕೇತುಗಳು ಯಾವಾಗಲೂ ಅಷ್ಟೇ ನಕ್ಷತ್ರದಲ್ಲಿ ಬಂದಿರ್ತವೆ ನಕ್ಷತ್ರಗಳು ಓಕೆ ನಕ್ಷತ್ರದಲ್ಲಿ ಬಂದಿರ್ತವೆ ಆದರೆ ರಾಶಿ ಅಂದರೆ ಯಾವುದೇ ಮನೆ ಇರಲ್ಲ ಸೊ ಇದ್ರ ಪ್ರಕಾರವಾಗಿ ಒಂದೊಂದಕ್ಕೆ ಹೋಗೋಣ ಮೇಷ ಲಗ್ನದವ್ರಿಗೆ ಯಾಕಂದರೆ ಈಗ ನಾನು ಹನ್ನೆರಡು ರಾಶಿ ಹೇಳಬೇಕಾದ್ರೆ ಸೂರ್ಯನಿಂದ ಶನಿವರೆಗೂ ಯಾವ್ಯಾವ ದಶ ಬರುತ್ತೋ ಅದು ನೋಡ್ಕೊಳ್ಳಿ ಅಂತಂದೆ ಈಗ ರಾಹು ದಶಾ ಕೇತು ದಶ ಬಂದಿರೋರ್ ಹೇಗೆ ಅಂತ ನೋಡಿದಾಗ ಮೇಷ ಲಗ್ನದವ್ರಿಗೆ ಹನ್ನೆರಡನೇ ಮನೇಲಿ ರಾಹು ಕೂತಿದ್ದಾನೆ ಹನ್ನೆರಡನೇ ಮನೇಲಿ ರಾಹು ಕೂತಿದ್ದಾನೆ ಇಲ್ಲಿ ಎರಡು ಮೂರು ಥರ ವಿಚಾರಗಳನ್ನು ನಾವು ವಿಶೇಷವಾಗಿ ವಿಶ್ಲೇಷಣೆ ಮಾಡ್ತೀವಿ ಯಾರ್ದಾರು ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ ರಾಹು ದಶಾ ನಡೀತಾರೋರಿಗೆ ರಾಹು ಭುಕ್ತಿ ನಡೀತಾರೋರ್ಗೆ ರಾಹು ಅಂತರ್ಭುಕ್ತಿ ನಡೀತಾರೋರ್ಗೆ ಯಾರಿಗಾರು ದುಡ್ಡು ಕೊಟ್ಟರೆ ಖಂಡಿತ ವಾಪಸ್ ಬರೋದಿಲ್ಲ ಅನಾರೋಗ್ಯದಿಂದ ಬಳಲ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ ರಾಹು ದಶೆ ಇರೋರಿಗೆ ಹಾಗೆ ವಿದೇಶ ಪ್ರಯಾಣಕ್ಕೆ ಅನುಕೂಲವಾಗುತ್ತೆ ನೋಡಿ ಒಂದು ಎರಡು ನೆಗೆಟಿವ್ ಹೇಳಿದೆ ಈಗ ಪಾಸಿಟಿವ್ ಇರುತ್ತೆ ಯಾವ ಗ್ರಹ ಯಾವ ಮನೆಯೂ ಕೂಡ ಒಂದು ತಿಳ್ಕೊಳ್ಳಿ ವೀಕ್ಷಕರೇ ದೇರ್ ಈಸ್ ನಥಿಂಗ್ ಕಾಲ್ಡ್ ನೆಗೆಟಿವ್ ಹೌಸ್ ದರ್ ಇಸ್ ನಥಿಂಗ್ ಕಾಲ್ಡ್ ಪಾಸಿಟಿವ್ ಆಲ್ ಆರ್ ಮಿಕ್ಸ್ಚರ್ ಆಫ್ ಬೋತ್ ಅಂತ ಕರಿತೀವಿ ಸೊ ಇಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ವಿದೇಶ ಪ್ರಯಾಣಕ್ಕೆ ಸಹಾಯ ಮಾಡುತ್ತೆ ಕೆಲವೊಂದು ಸತಿ ಇಲ್ಲಿ ರಾಹು ಇರ್ತಕ್ಕಂಥ ಹನ್ನೆರಡನೇ ಮನೆ ನಮಗೆ ಸ್ವಲ್ಪ ಮೆಡಿಕಲ್ ಲೈನು ಹಾಗೇ ಸ್ವಲ್ಪ ನಮಗೆ ಹಾಸ್ಪಿಟಲ್ ಲೈನು ಅಲ್ಲಿ ಕೆಲಸ ಕೊಡ್ತಕ್ಕಂಥದ್ದು ಕೆಲಸ ಸಿಗ್ತಕ್ಕಂಥದ್ದು ಓದ್ತಕ್ಕಂಥದ್ದು ಆ ಲೈನು ವಿಶೇಷವಾಗಿ ಇಲ್ಲಿ ಕಂಡುಬರುತ್ತೆ ಹಾಗೆ ಇಲ್ಲಿ ಕೇತು ಆರನೇ ಮನೇಲಿರ್ತಕ್ಕಂಥ ಕೇತು ಕೇತು ದಶ ಬಂದಾಗ ವೃತ್ತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಹೊಸ ಕೆಲಸ ಸಿಗ್ತಕ್ಕಂಥ ಕಾಂಬಿನೇಷನ್ ತೋರಿಸುತ್ತೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು ಸೊ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಕೇತು ದಶ ನಡೆದಾಗ ಆರನೇ ಮನೆ ಉತ್ತಮವಾಗಿರ್ತಕ್ಕಂಥ ಸ್ಥಾನ ಕೆಲಸಕ್ಕೆ ವೃತ್ತಿಗೆ ಹಾಗೆ ಶತ್ರು ಜಯ ಆಗಕ್ಕೆ ಯಾಕಂದರೆ ಪಾಪಗ್ರಹಗಳು ಪಾಪಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ತಗೊಳ್ತೀವಿ ಆರನೇ ಮನೆ ದುತಾನ ಅಂತಲೂ ಹೇಳ್ತೀವಿ ದೇ ವರ್ಕ್ ವೆರಿ ವೆಲ್ ಇನ್ ಬ್ಯಾಡ್ ಹೌಸಸ್ ಅಂತ ಹೇಳ್ತೀವಿ ಹಾಗೆ ಅದರ ಜೊತೆಗೆ ಲೋನ್ ಸಿಗ್ತಕ್ಕಂಥದ್ದು ಅನೇಕ ವಿಚಾರದಲ್ಲಿ ಒಳ್ಳೆಯದು ಆದರೆ ಸ್ವಲ್ಪ ಶತ್ರುಗಳು ಹೆಚ್ಚಾಗ್ತಕ್ಕಂಥದ್ದು ಕೇತು ಸ್ವಲ್ಪ ಶತ್ರುಗಳನ್ನು ಹೆಚ್ಚು ಮಾಡಿಸ್ಕೊಳ್ತಕ್ಕಂಥ ಒಂದು ಗ್ರಹ ಆಗಿರೋದ್ರಿಂದ ಶತ್ರುಗಳಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಲಗ್ನಕ್ಕೆ ಹೋಗೋಣ ವೃಷಭ ಲಗ್ನ ವೃಷಭ ಲಗ್ನ ವೃಷಭ ಲಗ್ನಕ್ಕೆ ರಾಹು ಹನ್ನೊಂದೇ ಮನಲಿದ್ದಾನೆ ಇದು ಬಹಳ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಹನ್ನೊಂದನೇ ಮನಲ್ ಯಾವುದು ಅದೇನೋ ಹೇಳ್ತಾರಲ್ಲ ಚಿನ್ನ ಇದು ಏನು ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತ ಮಣ್ಣು ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತ ಆ ರೀತಿಯಾಗಿರ್ತಕ್ಕಂಥದ್ದು ಸೊ ಹಾಗೆ ರಾಹು ಎಲ್ಲ ವಿಚಾರದಲ್ಲೂ ಲಾಭವನ್ನ ಕೊಡುತ್ತೆ ಎಲ್ಲ ವಿಚಾರದಲ್ಲೂ ಲಾಭವನ್ನ ಕೊಡುತ್ತೆ ಹಾಗೆ ಈ ರಾಹು ಎಜುಕೇಷನ್ ಇರ್ಬೋದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಎಲ್ಲದರಲ್ಲೂ ಲಾಭ 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 ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಕೇತು ಇಲ್ಲಿ ಐದನೇ ಕೇತು ಕೇತುದಶ ಕೇತು ಭುಕ್ತಿ ಕೇತು ಅಂತರ್ಭುಕ್ತಿ ಬಂದಾಗ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಹಾಗೆ ಆನಂದವಾಗಿರ್ತಕ್ಕಂಥದ್ದು ಎಂಜಾಯ್ಮೆಂಟ್ ಮಾಡ್ತಕ್ಕಂಥದ್ದು ಅತಿ ಹೆಚ್ಚಾಗಿರುತ್ತೆ ಆದರೆ ಕೆಲಸದಲ್ಲಿ ಸಮಸ್ಯೆ ವೃತ್ತಿಯಲ್ಲಿ ಸಮಸ್ಯೆ ಅನೇಕ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಬರ್ತಕ್ಕಂಥ ಒಂದು ವಿಚಾರಗಳು ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ಕಂಡುಬರುವುದು ಐದನೇ ಮನೆ ನಮಗೆ ಹಣದ ವಿಚಾರದಲ್ಲಿ ತೊಂದರೆ ಜಾಸ್ತಿ ಕೊಡುತ್ತೆ ಯಾರಿಗಾರು ಕೊಟ್ಟರೆ ದುಡ್ಡು ವಾಪಸ್ ಬರಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಕೇತು ಅಷ್ಟು ಒಳ್ಳೆಯದಲ್ಲ ಐದನೇ ಮನೆ ನೋಡಿ ಒಂದು ವಿಚಾರಕ್ಕೆ ಪಾಸಿಟಿವ್ ಒಂದು ವಿಚಾರಕ್ಕೆ ನೆಗೆಟಿವ್ ಇರುತ್ತೆ ಮುಂದಿನ ಲಗ್ನಕ್ಕೆ ಹೋಗೋಣ ಮಿಥುನ ಲಗ್ನ ಮಿಥುನ ಲಗ್ನ ಮಿಥುನ ಲಗ್ನಕ್ಕೆ ರಾಹು ಹತ್ತನೇ ಮನೇಲಿದ್ದಾನೆ ರಾಹು ದಶ ಭುಕ್ತಿ ರಾಹು ಅಂತರ್ಭುಕ್ತಿಯನ್ನು ನಡೀತಾ ಇರೋ ಟೈಮಲ್ಲಿ ಅಧಿಕಾರ ಪ್ರಾಪ್ತಿ ಅಧಿಕಾರ ಪ್ರಾಪ್ತಿ ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಪ್ರಾಪ್ತಿ ಆಗುತ್ತೆ ಹಾಗೆ ವಿಶೇಷವಾಗಿ ಸ್ಥಾನಮಾನಗಳು ಬರುತ್ತೆ ಹಾಗೆ ವಿಶೇಷವಾಗಿ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅಂತ ನಾವೇನು ಹೇಳ್ತೀವಿ ಪ್ರಶಂಸೆ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಆದರೆ ರಾಹು ಹತ್ತನೇ ಮನೇಲಿ ಸ್ವಲ್ಪ ದೃಢಂಕಾರವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಗ್ರಹ ಅಹಮ್ಮನ್ನು ಜಾಸ್ತಿ ಮಾಡ್ತಕ್ಕಂಥ ಗ್ರಹ ಆ ಒಂದು ವಿಚಾರದಲ್ಲಿ ಸ್ವಲ್ಪ ನಿಷ್ಠೂರುಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಇರ್ತಕ್ಕಂಥದ್ದು ಹಾಗೆ ಕೇತು ಕೇತು ದಶಾ ಕೇತು ಭುಕ್ತಿ ಕೇತು ಅಂತರ್ಭುಕ್ತಿ ನಡೆದಲ್ಲಿ ಇಲ್ಲಿ ನಾಲ್ಕನೇ ಮನೇಲಿರ್ತಕ್ಕಂಥದ್ದು ನಾಲ್ಕನೇ ಮನೆ ಮನೆಯ ಸ್ಥಾನ ಹಾಗೆ ಕೃಷಿ ಮನೆ ಕಟ್ಟೋ ವಿಚಾರ ನೋಡಿ ಕೇತು ಕಟ್ ಮಾಡ್ತಾನೆ ಅದು ಇದು ಮಾಡ್ತಾನೆ ಕೇತು ಕಟಿಂಗ್ ಕಾರಕ ರಾಹು ಅದು ಮಾಡ್ತಾನೆ ಶನಿ ಸ್ಲೋ ಅದೆಲ್ಲವೂ ಕೂಡ ಕೆಲಸದಲ್ಲಿ ಬರಲ್ಲ ಕಾರಕತ್ವ ಮನುಷ್ಯನ ಕ್ಯಾರೆಕ್ಟ್ರಿಸ್ಟಿಕ್ಸಲ್ಲಿ ಬರುತ್ತೆ ಶನಿ ಸ್ಲೋ ಅಂತ ಹೇಳ್ತೀವಿ ಯಾವ ಮನೇಲಿ ಕೂತ್ಕೊಳ್ತಾನೋ ಶನಿ ಅದರ ಮನೇಲಿ ಸ್ಲೋ ಆ ವಿಚಾರ ಬಗ್ಗೆ ಆ ವ್ಯಕ್ತಿ ಸ್ಲೋ ಆಗ್ತಾನೆ ಬೇಗ ಮಾಡಲ್ಲ ಅದನ್ನು ತಗೊಳ್ಬೇಕು ಮೊದಲು ವ್ಯಕ್ತಿನೇ ಸ್ಲೋ ಎಲ್ಲ ಕೆಲಸನೂ ಸ್ಲೋ ಅವೆಲ್ಲ ತಪ್ಪು ಕಂಪ್ಲೀಟ್ಲಿ ರಾಂಗ್ ಅದು ಹಾಗೆ ಯಾವ ಗ್ರಹ ಯಾವ ಮನೆಯಲ್ಲಿ ಕೂತ್ಕೊಳ್ತಾನೋ ಅವರು ಏಜೆಂಟ್ ಆಗ್ತಾರೆ ಆ ಮನೆ ಏಜೆಂಟ್ ಆಗ್ತಾರೆ ಆ ಮನೆಯ ಫಲ ಫಲಗಳು ಕೊಡಲೇಬೇಕಾಗತ್ತೆ ಆ ಮನೆದು ಮಾತ್ರ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಹೊರತು ಓವರಾಲ್ ನಾವು ತಗೊಳಕ್ಕಾಗಲ್ಲ ಓವರಾಲ್ ನಾವು ತಗೊಳಕ್ಕೆ ಸಾಧ್ಯವೇ ಇಲ್ಲ ಕೇತು ಇಲ್ಲಿ ವಿದ್ಯಾಭ್ಯಾಸವನ್ನು ಉತ್ತ ಉತ್ತಮಗೊಳಿಸ್ತಾನೆ ನಾಲ್ಕನೇ ಮನೆಯಲ್ಲಿ ಹಾಗೆ ಕೃಷಿ ಮನೆ ಜಮೀನು ಅದರಲ್ಲಿ ಉತ್ತಮಗೊಳಿಸ್ತಾನೆ ಮನೆ ಕಟ್ಟುವ ವಿಚಾರದಲ್ಲಿ ಉತ್ತಮವಾಗಿರುತ್ತೆ ತಾಯಿಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಕೇತು ಅಂದರೆ ಪಾಪಗ್ರಹ ನಾಲ್ಕನೇ ಮನೆ ಕೂತ್ಕೊಂಡ್ರೆ ತಾಯಿ ಸತ್ತ ಯಾವುದು ಇದುವರೆಗೂ ಯಾವುದು ಆಗಿಲ್ಲ ರೀ ಕಾಂಪೌಂಡ್ರ್ ಹೇಳಿರೋದೆಲ್ಲ ನೀವೆಲ್ಲ ತಲೆ ಕೆಡಿಸ್ಕೊಬೇಡಿ ಅವೆಲ್ಲ ಯಾವುದೂ ಇಲ್ಲ ದಶಾದಲ್ಲಿ ಮೂರನೇ ಮನೆ ರನ್ ಆಗ್ತಾ ಇದ್ದರೆ ತಾಯಿ ಇರಲ್ಲ ಅಥವಾ ತಾಯಿಯಿಂದ ದೂರ ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯದಲ್ಲಿ ಮೂರನೇ ಮನೆ ದಶಾದಲ್ಲಿ ಮೂರನೇ ಮನೆ ಅಥವಾ ಮೂರನೇ ಮನೆಯಲ್ಲಿರ್ತಕ್ಕಂಥ ಗ್ರಹದ ದಶಾ ಮೂರು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಮೂರನೇ ಮನೆ ನಕ್ಷತ್ರದಲ್ಲಿ ಬಂದಿರೋದು ಯಾಕಂದರೆ ನಾಲ್ಕನೇ ಮನೆಗೆ ವ್ಯಯಭಾವ ಆಗ್ತಕ್ಕಂಥದ್ದು ತಾಯಿಯಿಂದ ದೂರ ಅಂತ ಫಸ್ಟ್ ಲೆವೆಲ್ ಬರುತ್ತೆ ಅಥವಾ ತಾಯಿಗೆ ಸಮಸ್ಯೆ ಅಂತ ಎರಡನೇ ಲೆವೆಲ್ ಬರುತ್ತೆ ಅಥವಾ ತಾಯಿ ಇಲ್ಲದೇ ಇರತಕ್ಕಂಥದ್ದು ಮೂರನೇ ಲೆವೆಲ್ ಬರುತ್ತೆ ಈ ಮೂರಲ್ಲಿ ಯಾವುದು ಬೇಕಾದ್ರಾಗಬಹುದು ನಾವಂತೂ ದೇವರಾಗೋಕ್ಕಾಗಲ್ಲ ಓ ಇವರು ಇವ್ರ ತಾಯಿ ಇಂಥವ್ರು ಇಂಥ ಟೈಮಲ್ಲಿ ಸಹ ಅವೆಲ್ಲ ಆಗಲ್ಲ ರೀ ಅದು ದ ದೈವ ನಿರ್ಣಯ ನಮ್ಮ ಜಾತಕದಲ್ಲಿ ಯಾರೋ ಒಬ್ಬರು ಒಬ್ಬರು ಹೇಳಿದರು ನಾನು ಇನ್ನೂ ಅವಾಗ ಜ್ಯೋತಿಷ್ಯ ಇನ್ನೂ ಬಂದಿರಲಿಲ್ಲ ನಂದು ಲಗ್ನದಿಂದ ನಾಲ್ಕು ಟೈಮಲ್ಲಿ ಮಂಗಳ ಇದೆ ಮಂಗಳ ಇದ್ದರೆ ತಾಯಿ ಬೇಗ ಇರಲ್ಲ ಇವ್ರಿಗೆ ಹುಟ್ಟಾನೆ ತಾಯಿ ಕಿತ್ಕೊಂಡ್ಬಿಟ್ಟ ಇವನು ಏನೇನೋ ಹೇಳಿದ್ರು ನಮ್ಮ ತಾಯಿಗೆ ಇವತ್ತು ಎಂಬತ್ತೆರಡು ವರ್ಷ ಏನೂ ಆಗಿಲ್ಲ ದಶಾದಲ್ಲಿ ಮೂರನೇದು ಇಂಪಾರ್ಟೆಂಟಾಗಿ ಬರುತ್ತೆ ದಶಾ ಮೂರನೇದು ನಮ್ಮನ್ನು ತಾಯಿಯಿಂದ ಅಗಲಿಸುತ್ತೆ ಅದು ಫಿಸಿಕಲ್ ಆಗಿರ್ಬೋದು ಅಥವಾ ಬೇರೆ ರೀತಿ ಇರ್ಬೋದು ಅದನ್ನು ನಾವು ಅರ್ಥ ಮಾಡ್ಕೋಬೇಕೆ ಹೊರತು ಹೆಂಗೆಂಗೋ ಏನೇನೋ ಜ್ಯೋತಿಷನ ಅರ್ಥ ಮಾಡ್ಕೊಳ್ಳೋದಲ್ಲ ಇದೊಂದು ಪಾಯಿಂಟ್ ನಾನು ಎಕ್ಸ್ಟ್ರಾ ಹೇಳ್ತಾ ಎಲ್ಲರಿಗೂ ಕೂಡ ನೆಕ್ಸ್ಟು ಲಗ್ನಕ್ಕೆ ಹೋಗೋಣ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದ ವಿಚಾರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ರಾಹು ಒಂಬತ್ತನೇ ಮನೆ ಅದೃಷ್ಟವನ್ನು ತಂದುಕೊಡುತ್ತೆ ರಾಹು ಒಂಬತ್ತನೇ ಮೇಲಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ದೂರ ದೇಶದ ಪ್ರಯಾಣ ಅಥವಾ ದೂರದ ಪ್ರದೇಶದ ಪ್ರಯಾಣ ಅಥವಾ ಈ ಒಂದು ಅತಿ ಹೆಚ್ಚು ಓದ್ತಕ್ಕಂಥದ್ದು ಹೆಚ್ಚಿನ ವಿದ್ಯಾರ್ಜನೆ ಆಗ್ತಕ್ಕಂಥದ್ದು ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿತ್ವ ಬರ್ತಕ್ಕಂಥದ್ದು ತಂದೆಯಿಂದ ಸ್ವಲ್ಪ ಮಟ್ಟಿಗೆ ಏನಾದ್ರೂ ಸಹಾಯ ಆಸ್ತ ನೋಡಿ ತಂದೆ ಅಂತಂದ್ರೆ ರಾಹು ಒಂಬತ್ತನೇ ಮನೇಲಿ ತಂದೆಗೆ ದೋಷ ಮತ್ತೆ ಅಲ್ಲೂ ಬೋಗಸೆ ನವಮಾಧಿಪತಿ ಅಷ್ಟಮದಲ್ಲಿದ್ದರೆ ತಂದೆ ದೋಷ ಅದನ್ನು ತಿಳ್ಕೊಳ್ಳಿ ಹಿಂದಿನ ಮನೆಗೆ ಹೋಗ್ಬೇಕು ವೇ ಆಗಬೇಕು ಅಲ್ಲಿ ರಾಹು ಕೂತ್ಕೊಂಡಿದ್ದ ತಕ್ಷಣ ಅಲ್ಲಿ ಯೋಗಕರ ಆಗ್ತಾನೆ ಈಗ ಮತ್ತೆ ಜ್ಯೋತಿಷ್ಯದಲ್ಲಿ ಎಲ್ಲರಿಗೂ ಎಷ್ಟೋ ಜನ ಕಲ್ತಿದಿರಲ್ಲ ನೀವೆಲ್ಲ ಕೇಂದ್ರ ತ್ರಿಕೋಣ ಅಂತ ಒಂದು ಬರುತ್ತೆ ಕೇಂದ್ರ ತ್ರಿಕೋಣ ಕೇಂದ್ರ ಅಂದ್ರೆ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಇನ್ನು ಇನ್ನೊಂದು ಯಾವುದು ಒಳ್ಳೇದು ಮನೆ ಅಂದರೆ ತ್ರಿಕೋಣ ಒಳ್ಳೆ ಮನೆ ಅಂತ ಹೇಳ್ತಾರೆ ತ್ರಿಕೋಣ ಯಾವುದು ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಇಲ್ಲಿ ರಾಹು ಒಂಬತ್ತನೇ ಮನೇಲಿ ಇದ್ದರೆ ತ್ರಿಕೋಣದಲ್ಲಿ ಇದ್ದಾನೆ ಅಂದರೆ ಉತ್ತಮ ಫಲವನ್ನೇ ಕೊಡಬೇಕಲ್ವಾ ಪರಾಶರ ಹಂಗಾರೆ ತಪ್ಪು ಹೇಳಿದ್ದಾರೆ ಅಥವಾ ನೀವು ತಪ್ಪು ಕಲ್ತಿದ್ದೀರಾ ಅಥವಾ ತಪ್ಪು ಸಂದೇಶ ನಾವು ಎಲ್ಲ ಜನಗಳಿಗೂ ಕೊಡ್ತಾ ಇದ್ದೀವಿ ಒಂಬತ್ತರಲ್ಲಿ ರಾಹು ಇದ್ದಿದ್ದ ತಕ್ಷಣ ಇವರಿಗೆ ಸಹ ಇದು ಪಿತೃದೋಷ ಆ ದೋಷ ಈ ದೋಷ ಬರೀ ಇಂಥದ್ದೇ ಬರೀ ಇಂಥದ್ದೇ ವಿಚಿತ್ರ ಏನಾದರೂ ಕಾರಕ ಆಗಿರ್ತಕ್ಕಂಥ ಸೂರ್ಯ ಆರನೇ ಮನೇಲಿ ಹೋಗಿದ್ರೆ ಆವಾಗ ಪಿತೃದೋಷ ಹೇಳ್ಬೋದು ನವಮಾಧಿಪತಿ ಎಂಟಕ್ಕೆ ಹೋಗಿದ್ರೆ ಪಿತೃದೋಷ ಹೇಳ್ಬೋದು ನವಮಾಧಿಪತಿ ಹನ್ನೆರಡನೇ ಮನೆಗೆ ಹೋಗಿದರೆ ಪಿತೃದೋಷ ಹೇಳ್ಬೋದು ಒಂಬತ್ತನೇ ಮನೇಲಿ ರಾಹು ಕೂತ್ಕೊಟ್ಟು ತಕ್ಷಣ ಆ ಸರ್ಪಶಾಂತಿ ಮಾಡಿರಿ ಕುಕ್ಕೆಗೆ ಬನ್ರಿ ಕಾಳಹಸ್ತಿಗೆ ಬನ್ನಿರಿ ಆಮೇಲೆ ಅಲ್ಲಿ ಗೋಕರ್ಣಕ್ಕೆ ಬನ್ನಿರಿ ಚೌರ ಮಾಡ್ಕೊಳ್ಳಿ ಸುಮ್ಮನೆ ದೇರ್ ಈಸ್ ನೋ ರಿಯಾಲಿಟಿ ರಿಯಾಲಿಟಿ ಪ್ರಕಾರ ಹೇಳಬೇಕು ಏಕೆಂದ್ರೆ ಒಂಬತ್ತನೇ ಮನೆ ತಂದೆ ಸ್ಥಾನ ಅಂತ ಎಲ್ಲರಿಗೂ ಗೊತ್ತು ಅಲ್ಲಿ ರಾಹುನ ಕೆಟ್ಟದ್ದು ಅಂತೆಲ್ಲ ಹೇಳಿದ್ದಾರೆ ಇವತ್ತು ಎಲ್ಲರೂ ತಿಳ್ಕೊಳ್ಳಿ ಯಾರ್ಯಾರು ಅಬ್ರಾಡ್ಗೆ ಹೋಗಿದ್ದಾರೆ ಫಾರಿನ್ಗೆ ಹೋಗಿದ್ದಾರೆ ಫಾರಿನ್ ಸೆಟಲ್ಮೆಂಟ್ ಆಗಿದ್ದಾರೆ ಮತ್ತು ಯಾರ್ಯಾರು ಫಾರಿನ್ ಹೋಗಬೇಕು ಓದಕ್ಕೆ ಮಾಡಬೇಕು ಕಷ್ಟಪಡ್ತಾ ಇದ್ದಾರೆ ಇವೆರಡಕ್ಕೂ ಡಿಫ್ರೆನ್ಸ್ ಯಾರಿಗೆ ಏನು ಅಂತಂದರೆ ಹೋಗಿರೋರಿಗೆ ರಾಹು ದೇಶ ಬಂದಿದೆ ಹೋಗದೇ ಇರೋರು ಕಷ್ಟಪಡದ ಪಡ್ತಾ ಇರೋರಿಗೆ ರಾಹು ಬಂದಿಲ್ಲ ಅರ್ಥ ಆಯ್ತಲ್ಲ ಎಲ್ಲರಿಗೂ ಇದೊಂದು ಸೀಕ್ರೆಟ್ ಇದು ಯಾರ್ಯಾರಿಗೂ ನಾನು ನೋಡಿದ್ದೀನಿ ಅಮೆರಿಕಕ್ಕೆ ಹೋಗಿರೋರು ಕೆನಡಾ ಹೋಗಿರೋರು ಎಲ್ಲ ನೈಂಟಿ ಪರ್ಸೆಂಟು ಸೆವೆಂಟಿ ಟು ನೈಂಟಿ ಪರ್ಸೆಂಟ್ ತೊಗೊಂಡ್ಬಿಡಿ ಸೆವೆಂಟಿ ಪರ್ಸೆಂಟ್ ತೊಗೊಳ್ಳಿ ರಾಹು ಬಂದಿರ್ತಾನೆ ರಾಹುನೇ ಎತ್ತಂಗಡಿ ಮಾಡಿಸೋದು ಬೇರೆ ಊರಿಗೆ ಹೋಗಪ್ಪ ಅಲ್ಲಿ ಎಂಜಾಯ್ ಮಾಡ್ಕೋ ಎಷ್ಟೋ ಜನ ನಾನು ಅಬ್ರಾಡ್ಗೆ ಹೋಗ್ಬೇಕು ಆನ್ಸೈಟ್ಗೆ ಹೋಗ್ಬೇಕು ಸಾಫ್ಟ್ವೇರಲ್ಲಿ ಇದ್ದೀನಿ ಏನು ಭಾಳ ಹೇಳ್ಬಿಡ್ತಾರಲ್ಲ ತೋರಿಸಿರ್ತಾರೆ ನಿಮಗೆ ಗುರು ಇನ್ನೂ ಬಂದಿಲ್ಲ ಗುರು ಆಶೀರ್ವಾದ ಬಂದಿಲ್ಲ ಅಲ್ಲಿ ರಾಹು ಬಂದಿರಲ್ಲ ಅಲ್ಲಿ ರಾಹು ಬರಬೇಕಲ್ಲಿ ಮಣ್ಣು ರಾಹು ಬಂದ್ರೆ ಕರ್ಕೊಂಡು ಹೋಗೋದು ಅವ್ನು ಬಿಟ್ಟರೆ ಶನಿ ಬರಬೇಕು ನೆಕ್ಸ್ಟು ಅವ್ನು ಬಿಟ್ಟರೆ ಕೇತು ಬರಬೇಕು ಈ ಮೂರು ಗ್ರಹ ಬಂದ್ರೆ ವಿದೇಶದ ವಿಚಾರ ನೀವು ಟ್ರಾವೆಲ್ ಮಾಡಬೇಕು ಅಂದರೆ ನಾನು ಯಾರೋ ಒಂದು ಟಿಕೆಟ್ ಬಂದಿದೆ ಸಿಂಗಾಪುರ್ಗೆ ಹೋಗ್ತಾಯಿದ್ದೀನಿ ಮಲೇಷ್ಯಾಗೆ ಹೋಗ್ತಾಯಿದ್ದೀನಿ ದುಬೈಗೆ ಹೋಗ್ತಾ ಇದ್ದೀನಿ ಅಂದರೆ ರಾಹು ಕೇತು ಶನಿ ಪ್ಲಸ್ ಸೂರ್ಯ ಇಷ್ಟರಲ್ಲೇ ಬಂದಿರ್ತಾರೆ ಗುರು ಶುಕ್ರ ಅವರೆಲ್ಲ ಇವರು ಕೊಡೋದೇ ಇಲ್ಲ ಅವ್ರಿಗೆ ಇದು ಕೆಲಸನೇ ಅಲ್ಲ ಅದು ನಮ್ಮ ಕೆಲಸ ಅಲ್ಲ ಸರ್ ಅಂತಾರೆ ಹಾಗೆ ಸೊ ಹಾಗೆ ಮೂರನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಶ್ರಮ ಕೇತುದಶಲಿ ಹೆಚ್ಚಿನ ಶ್ರಮ ಬರ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಹೆಚ್ಚು ಎಷ್ಟೇ ಶ್ರಮ ಪಟ್ಟರು ಲಾಭ ಇಲ್ಲದೆ ಇರತಕ್ಕಂಥದ್ದು ಬರೀ ತಿರುಗಾಟ ಅಲದಾಟ ಮೂರನೇ ಮನೆ ತಿರುಗಾಟ ಅಲದಾಟ ಲಾಭ ಇಲ್ಲದೆ ಇರತಕ್ಕಂಥದ್ದು ಏನೋ ಸಣ್ಣ ಪುಟ್ಟ ಕಮಿಷನ್ನು ಸಣ್ಣ ಪುಟ್ಟ ಡೀಲರ್ಶಿಪ್ ಅಂತ ಹೇಳ್ತಾರೆ ಅದಾಗ್ತಕ್ಕಂಥದ್ದು ತೋರಿಸುತ್ತೆ ವಿದ್ಯೆಯಲ್ಲೂ ಕೂಡ ಸ್ವಲ್ಪ ನೈವೇದ್ಯ ಆಗ್ತಕ್ಕಂಥದ್ದು ಯಾಕಂದರೆ ಮೂರನೇ ಮನೆ ನಾಲ್ಕನೇ ಮನೆಗೆ ವೈಭವ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ನಾವು ತಗೊಳ್ತೀವಿ ನೆಕ್ಸ್ಟ್ ಸಿಂಹ ಸಿಂಹ ಲಗ್ನದಲ್ಲಿ ಅಷ್ಟಮದಲ್ಲಿ ರಾಹು ಕೂತಿದೆ ಇಲ್ಲಿ ಪ್ರಾಬ್ಲಮ್ ಅಷ್ಟಮ ಆಕ್ಸಿಡೆಂಟ್ ಕಾಂಬಿನೇಷನ್ ಯಾರಿಂದಾದರೂ ಮೋಸ ಹೋಗ್ತಕ್ಕಂಥದ್ದು ದೀರ್ಘಕಾಲದ ಅನಾರೋಗ್ಯ ಯಾವುದಾದ್ರು ಒಂದು ಬೇಡದೇ ಇರತಕ್ಕಂಥ ವಿಚಾರದಲ್ಲಿ ಸಿಗಾಕೊಳ್ಳೋದು ಕೋರ್ಟ್ ಕೇಸ್ ಆಗುತ್ತೆ ಪೊಲೀಸ್ ಕೇಸ್ ಆಗುತ್ತೆ ಏನು ಬೇಕಾದ್ರೂ ಆಗ್ಬೋದು ಎಂಟನೇ ಮನೆ ರಾಹು ಇಲ್ಲಿ ಡ್ರೆಡೆಡ್ ಆಗ್ತಾರೆ ಡ್ರೆಡೆಡ್ ಅಂತ ಕರಿತೀವಿ ನಾವು ರಾಹು ಒಂದು ತಮಿಳಲ್ಲಿ ಒಂದು ಗಾದೆ ಇದೆ ರಾಹು ಥರ ಕೊಡೋನಿಲ್ಲ ಕೇತು ಥರ ಕೆಡಿಸೋನಿಲ್ಲ ಅಂತ ಹೇಳ್ತಾರೆ ಆ ಜಾಗದ ಮೇಲೆ ಹೋಗುತ್ತೆ ಸೊ ಆ ಕಾನ್ಸೆಪ್ಟ್ ಸ ಕಾನ್ಸೆಪ್ಟ್ ಅಲ್ಲಿ ನಾವು ಹೋಗ್ಬೇಕಾದ್ರೆ ರಾಹು ಇಲ್ಲಿ ಸಿಕ್ಕಾಪಟ್ಟೆ ಎಷ್ಟೇ ಇದು ಮಾಡಿದ್ರೂ ಕೂಡ ಸ್ವಲ್ಪ ಆ್ಯಕ್ಸಿಡೆಂಟು ಕೈ ಕಟ್ ಮಾಡೋದು ಕಾಲು ಕಟ್ ಮಾಡೋದು ಜಲದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಏನಾದ್ರು ಮುಳುಗೋಗೋದು ಇದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ದುರ್ಗಾ ಜಪ ಮಾಡ್ಕೋಬೇಕು ಈ ಒಂದು ವಿಚಾರದಲ್ಲಿ ಸಜೆಸ್ಟ್ ಮಾಡ್ತೀನಿ ಹಾಗೆ ಎರಡನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಕೇತು ಫಸ್ಟ್ ಕ್ಲಾಸ್ ಸಿಕ್ಕಾಪಟ್ಟೆ ಕೊಡ್ತಾನೆ ಕೇತು ಎರಡನೇ ಮನೇಲಿ ಇದ್ದಾಗ ಕೇತು ಏನಾರು ಎರಡನೇ ಮನೇಲಿ ಇದ್ದರೆ ಸಂಸಾರನ ಹಾಳು ಮಾಡ್ತಾನೆ ಅಂತ ಹೇಳ್ತಾರೆ ಅದು ಸುಳ್ಳೆ ಮತ್ತೆ ರಾಹು ಕೇತು ಬರೀ ಇಂಥದ್ದೇ ನಾನು ಹೇಳಿ ಹೇಳಿ ಬೇಜಾರಾಗೋಗಿದೆ ನೀವು ಕೇಳ್ಕೊ ಹೋಗ್ರಿ ಅವ್ರತ್ರೇ ಕಾಂಪೌಂಡ್ರ ಹತ್ರನೇ ಕೇಳ್ಕೊಳ್ಳಿ ಕೇತು ಕೆಟ್ಟದ್ದು ಅಂತೇಳಿ ಅಲ್ಲೇ ಹೋಗಿ ಕೇತು ಎರಡನೇ ಮನಿದ್ರೆ ಅವನಷ್ಟು ಹಿಂದಿನ ಜನ್ಮದ ಋಣಶೇಷವನ್ನು ಕೊಡ್ತಕ್ಕಂಥದ್ದು ಕೇತು ಋಣಶೇಷವನ್ನು ಕೊಡ್ತಾನೆ ಅವನು ಕೊಡ್ತಾನೆ 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 ತಡ್ಕೊಳೋಕೆ ಆಗಲ್ಲ ಅಷ್ಟು ಕೊಟ್ಬಿಡ್ತಾನೆ ಸೊ ಕೇತು ವಂಡರ್ಫುಲ್ಲಲ್ಲಿದ್ದಾನೆ ದಶಾನ್ ನಡೀತಾ ಇದ್ದಾಗ ದುಡ್ಡಿನ ವಿಚಾರದಲ್ಲಿ ಕುಟುಂಬ ವಿಚಾರದಲ್ಲಿ ಸಪೋರ್ಟ್ ಆಗುತ್ತೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಕನ್ಯಾ ಲಗ್ನದವ್ರು ನೋಡೋಣ ಕನ್ಯಾ ಲಗ್ನದಲ್ಲಿ ಸಪ್ತಮದಲ್ಲಿ ರಾಹು ಹೆಚ್ಚಿನ ಜನರ ಸಂಪರ್ಕ ಏನಾದ್ರು ಹೊಸ ಬಿಸ್ನೆಸ್ಸು ಜನರಿಂದ ದುಡ್ಡು ಹಾಗೆ ವಿವಾಹ ಯೋಗ ಬರ್ತಕ್ಕಂಥದ್ದು ಅತಿಯಾಗಿರ್ತಕ್ಕಂಥ ದುಡ್ಡು ಬರ್ತಕ್ಕಂಥದ್ದು ರಾಹು ಎಕ್ಸಾಜರೇಟ್ ಆಗಿ ಕೊಟ್ಬಿಡ್ತಾನೆ ಫಸ್ಟ್ ಕ್ಲಾಸ್ ಆಗಿದೆ ಟೆನ್ಷನ್ನೇ ಮಾಡ್ಕೊಳ್ಳೋಂಗಿಲ್ಲ ಎಕ್ಸಲೆಂಟ್ ಪ್ಲೇಸ್ಮೆಂಟ್ ರಾಹುಗೆ ಅರ್ಥ ಆಯ್ತಲ್ಲ ರಾಹು ಏಳನೇ ಮನೇಲಿ ಲಗ್ನದಲ್ಲಿ ಕೇತು ಒಳ್ಳೆಯದಲ್ಲ ಅಯ್ಯೋ ಕತೆ ಏನು ಸರ್ಪದೋಷ ಒಬ್ಬರಾದರೂ ಹಾವನ್ನೇರಾದರೂ ಸಂರಕ್ಷಣೆ ಮಾಡಿದ್ರೇನ್ರಿ ಹಾಂ ಸರ್ಪದೋಷ ಇರೋರಿಗೆಲ್ಲ ಏನು ಮಾಡಬೇಕು ಗೊತ್ತಾ ನಾಗರ ನಾಗರವನ್ನ ಮನೇಲಿ ಸಾಕಂಡ್ರೆ ಒಳ್ಳೇದಾಗತ್ತೆ ಮಾಡ್ತೀರಾ ಮಾಡ್ತೀರೇನು ರೀ ಒಬ್ಬರು ಮಾಡಲ್ಲ ಹಾವಿನ ಸಂರಕ್ಷಣೆ ಮಾಡಿದ್ರೆ ಸರ್ಪದೋಷ ಇರಲಿ ಇಲ್ಲದೆ ಹೋಗಲಿ ಕ್ಲಿಯರ್ ಆಗುತ್ತೆ ಎಷ್ಟೋ ಜನ ಅಲ್ಲಿ ಮನೆ ಕಟ್ಟಬೇಕು ಮತ್ತೆ ಒಂದು ಮದುವೆ ಮಾಡಿಸ್ಬೇಕು ಅಂತಂದಾಗ ಸರ್ಪದೋಷ ಹೋಗಿ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಕುಕ್ಕೆಗೆ ಹೋಗಿ ಬರ್ತಾರೆ ಕಾಳಸ್ತಿಗೆ ಹೋಗಿ ಬರ್ತಾರೆ ಎಲ್ಲ ಕಡೆ ಹೋಗಿ ಬರ್ತಾರೆ ಮನೆ ಹತ್ರ ಯಾವ್ದಾರು ಹಾವು ಕಂಡ್ರೆ ಒಡದಾಕರು ಅಂತಾರೆ ಫಸ್ಟ್ ಅವ್ರ ಬಾಯಲ್ಲೇ ಬರ್ತದೆ ಒಡೆದಾಕು ಅಂತ ನಿಮ್ಮ ಮನೆ ಕಟ್ಟ ಜಾಗದಲ್ಲೇ ಬರ್ತಾ ಇರ್ತಾವೆಲ್ಲ ಆವಾಗ ದೋಷ ಇಲ್ಲ ನಿಮಗೆಲ್ಲ ಯಾವನೋ ಹೇಳ್ದ ಹೋಗ್ಬಿಟ್ರೆ ಅಲ್ಲಿ ಹೇಳ್ಬೇಕೆಲ್ಲರೂ ಫಸ್ಟು ಹಾವಿನ ಸಂರಕ್ಷಣೆ ಮಾಡಿದ್ರೆ ಯಾವ ದೋಷವೂ ಇಲ್ಲ ಅಂತ ಅದು ಯಾರು ಬಾಯಲ್ಲಿ ಹೇಳೋಲ್ಲ ಕುತ್ಕೊಂಡ್ಬಿಟ್ಟು ರಾಹುಕೇತು ನೋಡ್ಬಿಟ್ಟು ದೋಷ ಅಂತ ಹೇಳ್ಬಿಡೋದು ಏನು ಹೇಳ್ತಾರೆ ಹಂಗಾದ್ರೆ ಏನು ಅಂತ ಕೇಳಿದ್ರೆ ಹಿಂದಿನ ಜನ್ಮದಲ್ಲಿ ನೀವು ಹಾವಿನ ಕೊಂದಿರಬಹುದು ಅಂತ ಅಂದ್ರೆ ಈ ಜನ್ಮದಲ್ಲಿ ಕೊಲ್ಬೋದು ಅಂತನಾ ಈ ಜನ್ಮದಲ್ಲಿ ಉಳಿಸಿದ್ರೆ ಹಿಂದಿನ ಜನ್ಮದಲ್ಲಿ ಕೊಂದಿದ್ರೆ ಅದಕ್ಕೆ ಶ ಸಮ ಆಗುತ್ತೆ ನಮಗೆ ಸಮ ಸಮಸ್ಯೆಯಿಂದ ದೂರ ಆಗ್ತೀವಿ ಸುಮ್ಮನೆ ಇದೆಲ್ಲ ಹೇಳೋದು ಲಗ್ನದಲ್ಲೇ ಕೇತು ಆಧ್ಯಾತ್ಮಿಕ ಚಿಂತನೆ ತನ್ನ ಬಗ್ಗೆ ತನ್ನ ಆಲೋಚನೆ ಹಾಗೇ ಒಂದು ಸ್ಪಿರಿಚುವಲ್ ಲೈನಲ್ಲಿ ಹೋಗ್ತಕ್ಕಂಥ ಒಂದು ವಿಚಾರ ಒಂದನೇ ಮೇಲೆ ಕುತ್ಕೊಂಡಾಗ ಸೆಲ್ಫ್ ಸೆಂಟರ್ಡ್ ಆಗಿ ಇರತಕ್ಕಂಥದ್ದು ಸಾಫ್ಟಾಗಿರ್ತಕ್ಕಂಥದ್ದು ಲಗ್ನದಲ್ಲಿ ಕೇತು ಭಾಳ ಒಳ್ಳೆಯದು ಕೇತು ದಶದಲ್ಲಿ ಅವನ ಬಗ್ಗೆ ಅವನು ಹೆಚ್ಚು ಆತ್ಮಾವಲೋಕನೆ ಮಾಡ್ಕೊಳ್ತಕ್ಕಂಥದ್ದು ಸಾಕಷ್ಟು ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ತುಲಾಲಗ್ನ ಲಗ್ನ ಇಲ್ಲಿ ಆರನೇ ಮನೆಯಲ್ಲಿ ರಾಹು ಇದೆ ಶತ್ರುಗಳು ಹೆಚ್ಚಾಗ್ತಕ್ಕಂಥದ್ದು ಆರನೇ ಮನೆ ಶತ್ರುಗಳಿಂದನೂ ಲಾಭ ಬರ್ತಕ್ಕಂಥದ್ದು ಹಾಗೇ ಈ ಎಲೆಕ್ಟ್ರಾನಿಕ್ಸು ಸಾಫ್ಟ್ವೇರು ಕಂಪ್ಯೂಟರ್ ಸೈನ್ಸಲ್ಲಿ ಅತಿ ಹೆಚ್ಚು ದುಡ್ಡು ಕೊಡ್ತಕ್ಕಂಥದ್ದು ಅತಿ ಹೆಚ್ಚು ಒಳ್ಳೆ ಟಾಪ್ ಕಂಪ್ನಿಲಿರ್ತಕ್ಕಂಥದ್ದು ಇವತ್ತು ಯಾವ್ಯಾವುದು ಸಾಫ್ಟ್ವೇರ್ ಕಂಪ್ನಿಗಳು ಟಾಪ್ ಇದೆಯೋ ಅವೆಲ್ಲ ಸಿಗ್ತಕ್ಕಂಥದ್ದು ಅದೃಷ್ಟ ಬರ್ತಕ್ಕಂಥ ಕಾಂಬಿನೇಷನ್ನು ಎಕ್ಸಲೆಂಟಾಗಿರ್ತಕ್ಕಂಥದ್ದು ರಾಹು ಆರನೇ ಮನೆಯಲ್ಲಿ ಯಾಕಂದರೆ ಆರನೇ ಮನೆ ರಾಹು ಇಸ್ ವೆರಿ ವೆರಿ ಗುಡ್ ಹಾಗೆ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಸಾಕಷ್ಟು ಹಣನ ವ್ಯಯ ಮಾಡ್ತಾನೆ ದುಡ್ಡನ್ನು ಹಾಳು ಮಾಡ್ತಾನೆ ಆದರೆ ಇವರಿಗೆ ಆಧ್ಯಾತ್ಮಿಕ ಚಿಂತನೆ ಯೋಗ ಮೆಡಿಟೇಷನ್ನು ಮತ್ತು ಜ್ಯೋತಿಷ್ಯದ ವಿಚಾರ ಹಾಗೆ ಶಾಸ್ತ್ರ ಬಗ್ಗೆ ಇವೆಲ್ಲ ಬಗ್ಗೆ ಆಸಕ್ತಿನ ಕೊಡ್ತಾನೆ ದುಡ್ಡಿನ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಯಾರಿಗಾರು ಕೊಟ್ಟರೆ ದುಡ್ಡು ಎಲ್ಲ ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ನು ಇಲ್ಲಿ ಕಂಡುಬರುತ್ತೆ ವೃಶ್ಚಿಕ ಲಗ್ನದವ್ರಿಗೆ ಐದನೇ ಮನೇಲಿ ರಾಹು ಐದನೇ ಮನೇಲಿ ರಾಹು ಈ ಐದನೇ ಮನೇಲಿರ್ತಕ್ಕಂಥ ರಾಹು ಭಾಳಷ್ಟು ಇಂಟೆಲಿಜೆನ್ಸ್ ಕೊಡುತ್ತೆ ಕ್ರಿಯಾಶೀಲತೆ ಕೊಡುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಕೊಡುತ್ತೆ ಆದರೆ ಹಣಕಾಸು ವಿಚಾರದಲ್ಲಿ ಸಾಕಷ್ಟು ತೊಂದರೆ ಕೊಡುತ್ತೆ ಐದನೇ ಮನೆ ಸ್ವಲ್ಪ ಸ್ಪೆಕ್ಯುಲೇಟಿವ್ ಅಂತ ಹೇಳ್ತೀವಿ ಈ ಶೇರ್ಸ್ ಗೀರ್ಸ್ಗೆಲ್ಲ ದುಡ್ಡು ಹಾಕಿ ಚೊಂಬೆ ಸಿಗ್ತಕ್ಕಂಥದ್ದು ಅಥವಾ ಯಾರಿಗಾರು ದುಡ್ಡು ಕೊಟ್ಟು ವಾಪಸ್ ಬರ್ದೇ ಇರ್ತಕ್ಕಂಥದ್ದು ಸೊ ಕೊಟ್ಟಿರೋ ಹಣ ಹೋಗುತ್ತೆ ಇದು ಬರೀ ಇಂಟೆಲಿಜೆನ್ಸ್ಗೆ ಹೆಲ್ಪ್ ಆಗುತ್ತೆ ರಾಹು ಐದನೇ ಮನೆ ಇಂಟೆಲಿಜೆನ್ಸ್ ಕೆಲಸಕ್ಕೆ ನೀವು ಯಾವುದಾದ್ರು ಒಂದು ಸಿನಿಮಾದಲ್ಲಿದ್ದರೆ ಅಥವಾ ಒಂದು ಸಾಫ್ಟ್ವೇರಲ್ಲಿದ್ದರೆ ಒಂದು ಆ್ಯಕ್ಟಿಂಗಲ್ಲಿದ್ದರೆ ಒಂದು ದುಡ್ಡು ಹಾಕದೇ ಇರತಕ್ಕಂಥ ಕ್ಷೇತ್ರದಲ್ಲಿದ್ದರೆ ಅಲ್ಟಿಮೇಟಾಗಿ ವರ್ಕ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಹಾಗೆ ಹನ್ನೊಂದನೇ ಮಲಿಕೆತ್ತು ಉತ್ತಮವಾಗಿರ್ತಕ್ಕಂಥದ್ದು ಲಾಭ ಸ್ಥಾನದಲ್ಲಿದೆ ಏನು ಏನು ತೊಗೊಂಡ್ರೂ ಲಾಭ ಆಧ್ಯಾತ್ಮಿಕದಲ್ಲಿ ಲಾಭ ಎಲ್ಲ ವಿಚಾರದಲ್ಲೂ ಲಾಭ 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 ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಯಾವುದೇ ರೀತಿ ತೊಂದರೆ ಆಗಲ್ಲ ದಶಾಭುಕ್ತಿ ಅಂತ ಭುಕ್ತಿಲಿ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಧನುರ್ಲಗ್ನ ನಾಲ್ಕನೇ ಮನೇಲಿ ರಾಹು ಇದೆ ಮನೆಯ ವಿಚಾರಕ್ಕೆ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ರಾಹು ಕಾರಕ ಮಾಯಾಕಾರಕ ದೊಡ್ಡ ದೊಡ್ಡ ಟಿ ವಿ ತಗೊಂಡ್ಬಂದು ಇಟ್ಬಿಡೋದು ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಬರೋದು ಫ್ರಿಜ್ ತಗೊಂಬರೋದು ಈಗ ಬೇರೆ ಒಳ್ಳೆ ಗ್ಲಾಸ್ ಎ ಸಿ ಬರೋದು ಎಷ್ಟೇ ಖರ್ಚಾಗಲಿ ಆ ನಾಲ್ಕನೇ ಮನೆ ಅಂದರೆ ಗೃಹ ಉಪಯೋಗಿಸ್ತಕ್ಕಂಥ ಐಟಮ್ಸ್ನ ಅತಿ ಹೆಚ್ಚಾಗಿ ಏನ ದಿಲ್ದಾರ್ ಅಂತ ಹೇಳ್ತಾರಲ್ಲ ಆ ಥರ ತೊಗೊಂಬರ್ತಕ್ಕಂಥ ಒಂದು ಕಾಂಬಿನೇಷನ್ ಇದೆ ಹಾಗೆ ಹತ್ತನೇ ಮನೆಯಲ್ಲಿ ಕೇತು ಹತ್ತನೇ ಮನೆಯಲ್ಲಿ ಕೇತು ಯಾವಾಗಲೂ ಕೂಡ ಅಧಿಕಾರಕ್ಕೆ ಆಸೆ ಪಡೆದೇ ಇರತಕ್ಕಂಥ ಒಂದು ಗ್ರಹ ಪ್ಲಸ್ ಹತ್ತನೇ ಮೇಲೆ ಕುತ್ಕೊಂಡ್ರೆ ಅಧಿಕಾರ ಬಂದರೂ ಕೂಡ ತ್ಯಜಿಸ್ತಕ್ಕಂಥ ಗ್ರಹ ಇಲ್ಲಿ ಕೇತು ಅಧಿಕಾರವನ್ನು ತ್ಯಜಿಸ್ತೆ ಇದೆಲ್ಲ ಯಾಕೆ ಇವತ್ತಿದ್ದು ನಾಳೆ ಹೋಗೋ ದೇಹ ಇವೆಲ್ಲ ಅಧಿಕಾರ ಇದೆಲ್ಲ ಏನು ಬರುತ್ತೆ ಅನ್ನೋ ಮನೋಭಾವ ಕೊಡುತ್ತೆ ಅತ್ತನೇ ಮನೆಯಲ್ಲಿ ಅವ್ರಿಗೆ ಸಾಕಷ್ಟು ಸನ್ಮಾನಗಳೆಲ್ಲ ಕೊಟ್ಟರು ಕೂಡ ಅವ್ರಿಗೆ ಅಷ್ಟು ತೃಪ್ತಿ ಆಗಲ್ಲ ಅದು ತಿಳ್ಕೊಬೇಕಿಲ್ಲ ತೃಪ್ತಿ ಇರಲ್ಲ ಬರುತ್ತೆ ಎಲ್ಲ ಬರುತ್ತೆ ತೃಪ್ತಿ ಕಮ್ಮಿ ಹಾಗೆ ಮಕರ ಲಗ್ನ ಮಕರ ಲಗ್ನ ಮಕರ ಲಗ್ನದಲ್ಲಿ ಮೂರನೇ ಮನೆ ಪರಾಕ್ರಮ ಸ್ಥಾನ ಅಂತಾರೆ ಎಲ್ಲ ಕಷ್ಟಪಟ್ಟರೆ ಮಾತ್ರ ಸಿಗುತ್ತೆ ಇಲ್ಲದರೆ ಸಿಗೋದಿಲ್ಲ ಸೊ ಸಾಕಷ್ಟು ಕಷ್ಟಪಡಬೇಕು ಸಾಕಷ್ಟು ದುಡಿಬೇಕು ಸಾಕಷ್ಟು ವರ್ಕ್ ಮಾಡಬೇಕು ವರ್ಕಿಂದ ಬರ್ತಕ್ಕಂಥದ್ದು ಪರಾಕ್ರಮ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಮೂರನೇ ಮನೆಯಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಸ್ಪೋರ್ಟ್ಸ್ನ ತುಂಬ ಚೆನ್ನಾಗಿ ಆಡ್ತಾರೆ ಯಾರ್ಯಾರ ಜಾತಕದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಮೂರನೇ ಮೇಲೆ ರಾಹು ಇದ್ದು ರಾಹು ದಶ ನಡೀತಾ ಇದ್ದು ಆ ಟೈಮಲ್ಲಿ ಏನಾದ್ರು ಕರೆಕ್ಟಾಗಿ ಮೂರನೇ ಮೇಲೆ ಇದ್ದರೆ ಸ್ಪೋರ್ಟ್ಸ್ಗೆ ಸಿಕ್ಕಾಪಟೆ ಎಲ್ಪ್ ಮಾಡುತ್ತೆ ಸಿಕ್ಕಾಪಟೆ ಎಲ್ಪ್ ಮಾಡುತ್ತೆ ಸ್ಪೋರ್ಟ್ಸಿಗೆ ಓಕೆ ಅದೊಂದು ಕಾಂಬಿನೇಷನ್ ಹಾಗೆ ಇಲ್ಲಿ ನಮಗೆ ಒಂಬತ್ತನೇ ಮನೆ ಕೇತು ಭಾಗ್ಯದಲ್ಲಿ ಕೇತು ಅಂದರೆ ದೇವರ ಆಶೀರ್ವಾದ ಇರುತ್ತೆ ಭಗವಂತನ ಆಶೀರ್ವಾದ ಯಾಕಂದರೆ ಕೇತು ನಾವು ಭಗವಂತ ಅಂತ ಕರಿತೀವಿ ನಾವು ಸ್ಪಿರಿಚುವಲ್ ಅಂತ ಕರಿತೀವಿ ಸೊ ಮಕರದಲ್ಲಿ ಒಂಬತ್ತರಲ್ಲಿ ಕೇತು ಆಧ್ಯಾತ್ಮಿಕ ಚಿಂತನೆ ಹಿರಿಯರಿಂದ ಆಶೀರ್ವಾದ ಪಿತೃಗಳು ರಾಹು ಕೇತುಗಳು ಎಲ್ಲ ಪಿತೃಗಳು ಪಿತೃಗಳ ಆಶೀರ್ವಾದ ಒಂಬತ್ತನೇ ಮೇಲೆ ಇದ್ದರೆ ಸುಮ್ಮನೆ ಒಂಬತ್ತನೇ ಮೇಲೆ ಕೇತು ಇದ್ದಾನೆ ದೋಷ ಅನ್ಬಿಡ್ತಾರೆ ಯಾವ ದೋಷನೂ ಇಲ್ಲ ಎಂಟನೇ ಮನೆ ದೋಷ ಆರನೇ ಮನೆ ದೋಷ ಹನ್ನೆರಡನೇ ಮನೆ ದೋಷ ತಲೆ ಇಟ್ಕೊಳ್ಳಿ ಒಂಬತ್ತನೇ ಮನೆ ಓನರು ಒಂಬತ್ತನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡುಗೆ ಹೋದರೆ ಅದು ಪಿತೃದೋಷ ಅಷ್ಟೇ ಅಂದರೆ ಪಿತೃ ಇಂದ ಅವನಿಗೇನು ಬರೋಲ್ಲ ಈ ಜನ್ಮದಲ್ಲೂ ಬರಲ್ಲ ಅಥವಾ ಪಿತೃ ಯಾವುದೋ ಮನೇಲಿ ಸ್ವಲ್ಪ ಸಮಸ್ಯೆ ಇರೋ ಮನೇಲಿ ಹುಟ್ಟಿರ್ತಾನೆ ಏನು ಆ ಎಪ್ಪ ಕುಡ್ಕೊಂಡು ಬಿದ್ದಿರ್ತಾನೆ ಏನು ಏಳಿಗೆ ಮಾಡಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು ಪಿತೃದೋಷ ಅದು ಬಿಟ್ಟರೆ ಬೇರೆ ಏನೋ ಅಲ್ಲ ಒಂಬತ್ತನೇ ಕುಂಭ ಲಗ್ನಕ್ಕೆ ಹೋಗೋಣ ಲಗ್ನ ಎರಡನೇ ಮನೇಲಿ ರಾಹು ಕುಟುಂಬದಲ್ಲಿ ರಾಹು ಓ ರಾಹು ಎರಡನೇ ಮನೇಲಿ ಇದ್ರೆ ಎಲ್ಲ ಕಟ್ಟಾಗ್ಬಿಡುತ್ತೆ ಏನೇನೋ ಮಾಡಿಬಿಡ್ತಾರೆ ಏನಿಲ್ಲ ರಾಹು ಆಸೆಕಾರಕ ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ ಏಕೆಂದರೆ ರಾಹು ಮಾಯಾಕಾರಕ ಎರಡನೇ ಮನೇಲಿ ಕೂತ್ಕೊಂಡಾಗ ಸಾಕಷ್ಟು ದುಡ್ಡು ಗಳಿಸ್ಬೇಕು ಸಿಕ್ಕಾಪಟ್ಟೆ ದುಡ್ಡು ಕಳಿಸ್ಬೇಕು ಪ್ಲಸ್ ಕುಟುಂಬಕ್ಕೋಸ್ಕರ ಖರ್ಚು ಮಾಡ್ತಾನೆ ಅವ್ರ ಅಕ್ಕನ ಖರ್ಚು ಮಾಡ್ತಾನೆ ಅವ್ರು ಚಿಕ್ಕಮ್ಮನ ಖರ್ಚು ಮಾಡ್ತಾನೆ ಯಾರೋ ಬಂಧುಗಳು ಬಂದರು ಏಯ್ ಕೊಡು ಎಲ್ಲ ದಾಮ್ ಧೂಮ್ ಕಡಿ ಒಂದು ಮರಿನಾ ದೊಡ್ಡ ಮರಿನೇ ಕಡಿ ನಾ ಸಾರ್ಮಲ್ ಆಗಿ ನಡೀತಾ ಇರ್ತಕ್ಕಂಥದ್ದು ಬಂದರೆ ಯಾರಾದರೂ ರಿಲೇಟೀಷನ್ನು ಹಾಕಿ ಒಬಟ ಕೂಟ ಆ ಥರ ಧಾಮ್ ಧೂಮ್ ಮಾಡ್ತಕ್ಕಂಥದ್ದು ರಾಹುವಿನ ಒಂದು ಕೆಲಸ ಹಾಗೆ ಎಂಟನೇ ಮನೇಲಿ ಕೇತು ಇರೋದ್ರಿಂದ ಎಂಟನೇ ಮನೆ ಕೇತು ಭಾಳ ಒಳ್ಳೆಯದು ಎಂಟನೇ ಮನೆ ಕೆಟ್ಟದ್ದು ಅಂತ ಹೇಳ್ತೀವಿ ಬಟ್ ಕೇತುಸ್ ಪ್ಲೇಸ್ಮೆಂಟ್ ಇನ್ ಏಯ್ಟ್ ಈಸ್ ವೆರಿ ವೆರಿ ಗುಡ್ ಇಲ್ಲಿ ಅದೃಷ್ಟವನ್ನು ಕೊಡುತ್ತೆ ಆಧ್ಯಾತ್ಮಿಕ ಚಿಂತನೆಯನ್ನು ಕೊಡುತ್ತೆ ಪಿತೃಗಳ ಆಶೀರ್ವಾದ ತಂದು ಕೊಡುತ್ತೆ ಆದರೆ ಸ್ವಲ್ಪ ಶತ್ರುಗಳನ್ನು ಸ್ವಲ್ಪ ಹೆಚ್ಚಾಗಿ ಮಾಡಿಕೊಡ್ತಕ್ಕಂಥದ್ದು ಇವರಿಗೆ ಈ ಕೇತು ಎಂಟನೇ ಮಲ್ಲಿ ಇರೋದ್ರಿಂದ ಇವ್ರಿಗೆ ಜನರು ಕಂಡ್ರೆ ಆಗೋದಿಲ್ಲ ಜನರಿಂದ ದೂರ ಇರತಕ್ಕಂಥದ್ದು ಈ ಸನ್ಯಾಸಿಗಳು ಹೆಚ್ಚಿಗೆ ಜನಗಳನ್ನ ಬೆರಿದೇ ಇರ್ತಕ್ಕಂಥವ್ರು ಮನೇಲೇ ಕುತ್ಕೊಂಡಿರ್ತಕ್ಕಂಥವ್ರು ಈ ಎಂಟನೇ ಮನೆ ಕೇತು ಇರುತ್ತೆ ಸೊ ಎಂಟನೇ ಮನೆ ಕೇತು ಇರೋದ್ರಿಂದ ನಿಮ್ಮ ಒಂದು ವಿಚಾರದಲ್ಲಿ ಸ್ವಲ್ಪ ಐಸೋಲೇಷನ್ ಅಂತ ಕರಿತೀವಿ ಇದಕ್ಕೆ ಮೀನಲಗ್ನದಲ್ಲಿ ರಾಹು ಒಂದನೇ ಮನೆ ಕೇತು ಏಳನೇ ಮನೆ ಒಂದನೇ ಮನೆಯಲ್ಲಿ ರಾಹು ಇದ್ದರೆ ಅವರ ಆಲೋಚನೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಪಟತನದಿಂದ ಕೂಡಿರುತ್ತೆ ಅರ್ಥ ಮಾಡ್ಕೊಳ್ಳಿ ಆ ಗ್ರಹದ ಒಂದು ಕಾರಕತ್ವ ಪ್ಲಸ್ ಎಲ್ಲಿ ಕೂತಿದ್ದಾರೆ ಎರಡನ್ನೂ ಮಿಕ್ಸ್ ಮಾಡಬೇಕು ಅಂತ ಫಸ್ಟ್ ಇಂದ ಹೇಳ್ತಾ ಇದ್ದೀನಿ ರಾಹು ಒಂದನೇ ಮನೆಯಲ್ಲಿ ಕೂತ್ಕೊಂಡ್ರೆ ಆಸೆ ಬುರ್ಕಾ ಜಿಪುಣ ಅವನಿಗೆ ಎಷ್ಟು ಬಂದರೂ ಲಾ ನನಗೆ ಬೇಕು ಅಂತ ಹೇಳ್ಕೊಳ್ಳೋವಂಥ ವಿಚಾರವೇ ರಾಹು ರಾಹು ಅದಕ್ಕೆ ಬಾಯಿದೆ ಕೆಳಗಡೆ ದೇಹದಲ್ಲಿ ಜೀರ್ಣ ಆಗ್ತಕ್ಕಂಥದ್ದು ಏನಿಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ತಲೆ ಅಷ್ಟೇ ರಾಹು ಏಕೆ ಆಸೆ ಜಾಸ್ತಿ ಅಂದರೆ ಜೀರ್ಣಕ್ರಿಯೆನೇ ಇಲ್ಲ ಕೇತು ತಲೆ ಇಲ್ಲ ಎಷ್ಟಿದೆಯೋ ಅಷ್ಟೇ ನನಗೆ ಸಾಕು ಜೀರ್ಣ ಆಗ್ತಕ್ಕಂಥದ್ದು ಸೊ ಏಳನೇ ಮನೇಲಿ ಕೇತು ತೃಪ್ತಿದಾಯಕವಾಗಿರುತ್ತೆ ಪಬ್ಲಿಕ್ಕಿಂದ ಭಾಳ ತೃಪ್ತಿ ಆಗ್ತಾರೆ ಹಾಗೆ ಪಾರ್ಟ್ನರಿಂದ ಭಾಳ ತೃಪ್ತಿ ಆಗ್ತಾರೆ ಸೊ ಹಾಗೆ ಅನೇಕ ವಿಚಾರದಲ್ಲಿ ಇಲ್ಲಿ ನಮಗೆ ಒಂದು ರಾಹುಕೇತುಗಳ ವಿಚಾರ ಸೊ ರಾಹು ಅಂದರೆ ಬರೀ ತಲೆ ಅಷ್ಟೇ ಎಷ್ಟು ಹಾಕೊಂಡ್ರೂ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ ಅದಕ್ಕೆ ಆಸೆ 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 ಇದೆ ಈ ಕೇತು ಬಾಯೇ ಇಲ್ಲ ಏನು ತುಂಬಿರುತ್ತೋ ಅಷ್ಟೇ ಕಂಟೈನ್ಮೆಂಟ್ ಅಂತ ಹೇಳ್ತೀವಿ ಅಷ್ಟೇ ಅದಕ್ಕೆ ಡೈಜೆಸ್ಟ್ ಇದೆ ಎಷ್ಟು ತುಂಬಿದೆಯೋ ಅಷ್ಟೇ ಸಾಕು ಮತ್ತೆ ಹಾಕೊಳ್ಳೋ ಕಲೆಯಲ್ಲಿ ಬಾಯಿಲ್ಲ ಸೊ ಅದಕ್ಕೆ ರಾಹು ಒಂದು ಮಾಯಾಕಾರಕ ಆಸೆಕಾರಕ ಅಂತಂದರೆ ಅದರದ್ದು ಆಪೋಸಿಟ್ಟು ಕೇತು ಇರ್ತಕ್ಕಂಥದ್ದು ಕೆಲವೊಂದು ಪ್ಲೇಸ್ಮೆಂಟನ್ನು ನಾವು ನೋಡ್ಕೊಂಡು ಮಾಡ್ತೀವಿ ಇಷ್ಟು ದ್ವಾದಶ ಲಗ್ನದ ರಾಹು ಕೇತು ಉಗಾದಿ ಭವಿಷ್ಯದ ವಿಚಾರ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸರ್ವೇ ಜನ ಸುಖಿನೋ ಸುಖಿನೋಬಂತು